नमस्तेस्तु महामाये श्रीपीठे सुरपूजिते शंखचक्रगदाहस्ते महालक्ष्मी नमोस्तुते केंदावरियल्लि कुडितु कोटि सूर्य समप्रभलादवळे केंपु वस्त्रवन्नुट्टु श्रीहरिय हृदयवल्लभेयेनिसिरुववळे यारु समुद्र मथनदल्लि उद्भविसि भगवान् महाविष्णुविन ಪತ್ನಿಯಾದರೂ ಅಂತಹ ಮನಸ್ಸಿಗೆ ಮುದ ನೀಡುವ ಪದ್ಮವನ್ನೇ ಆಲಯವನ್ನಾಗಿಸಿಕೊಂಡ ಪದ್ಮಪ್ರಿಯರೇ ಮಹಾಲಕ್ಷ್ಮಿ, ಭಕ್ತರು ಬೇಡಿದ ವರಗಳನ್ನು ದಯಪಾಲಿಸುವವರು ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ವ್ರತ ಮಾಡೋದು ಅಂದರೆ ನಿತ್ಯದ ಪೂಜೆ ಅಂತಲ್ಲ, ಮಡಿ ಮೈಲಿಗೆ ನಿಯಮ ನಿಷ್ಠೆ ಆಚಾರ ವಿಚಾರಗಳನ್ನು ತಪ್ಪದೇ ಪಾಲಿಸಬೇಕು. ಪೂಜಿಸಿದಾಕ್ಷಣ ಸಂಪನ್ನರಾಗುವ ದೇವಿಯಲ್ಲ ಈ ಲಕ್ಷ್ಮೀ ದೇವಿ. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಒಂದೇ ಒಂದು ತಪ್ಪನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಸರ್ವನಾಶ ಕಟ್ಟಿಟ್ಟ ಬೂತಿ. ಅದರಲ್ಲೂ ಲಕ್ಷ್ಮೀ ಪೂಜೆ ವೇಳೆ ಯಾವೆಲ್ಲ ತಪ್ಪುಗಳಾಗ್ತವೆ, ಏನೆಲ್ಲ ಮಾಡಬೇಕಾವಾಗ, ಏನು ಮಾಡಬಾರದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿದ ಲಕ್ಷ್ಮೀದೇವಿಯೇ ಸಂಪತ್ತಿನ ಅಧಿದೇವತೆ. ಹಿಂದೂ ಪುರಾಣದಲ್ಲಿ ಲಕ್ಷ್ಮೀದೇವಿಗೆ ಎಂಟು ಸ್ವರೂಪ. ಇವರನ್ನು ಅಷ್ಟಲಕ್ಷ್ಮಿಯರು ಅಂತ ಕರೆಯಲಾಗುತ್ತೆ. ಪ್ರತಿಯೊಂದರಲ್ಲೂ ಸುಖ ಸಂಪತ್ತು ಸಮೃದ್ಧಿಯೇ ಈಕೆಯ ಪ್ರತೀಕ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಶೌರ್ಯಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ಸೌಮ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯಾಗಿರುವ ಮಹಾಲಕ್ಷ್ಮಿಯನ್ನು ಯಾರು ಪೂಜಿಸಿ ಧ್ಯಾನಿಸಿ ಪ್ರಾರ್ಥನೆ ಮಾಡ್ತಾರೋ ಅಂತಹವರ ಮನೆ ಮನದಲ್ಲಿ ಸದಾ ನೆಲೆಸಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಎಂದಾಕ್ಷಣ ಹೆಂಗಳೆಯರ ಪಾಲಿನ ದೊಡ್ಡ ಹಬ್ಬ. ಉಪವಾಸ, ಮಡಿ ಮೈಲಿಗೆ, ನಿಯಮ ನಿಷ್ಠೆ, ಪೂಜೆ ಪುನಸ್ಕಾರ, ಹೀಗೆ ಹತ್ತಾರು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಮಹಾಲಕ್ಷ್ಮಿ ಎಷ್ಟು ಕರುಣಾಮಯಿಯೋ ಅಷ್ಟೇ ಶೀಲವಂತೆ. ಈಕೆಗೆ ಸಲ್ಲಿಸುವ ಪೂಜೆಯಲ್ಲಿ ಒಂದು ಎಳ್ಳಷ್ಟು ತಪ್ಪಾದರೂ ಮಹಾತಾಯಿ ಮನ್ನಿಸಡು. ಹೀಗಾಗಿಯೇ ಭಕ್ತಿಯ ಜೊತೆಗೆ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮಠಮಠ ಮಧ್ಯಾಹ್ನದ ಹೊತ್ತಲ್ಲಿ ಮಾಡಬೇಡಿ, ಇದು ಶುಭದಾಯಕವಲ್ಲ. ನೆತ್ತಿ ಸುಡುವ ಹೊತ್ತಲ್ಲಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಿದರೆ ಎಂದಿಗೂ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವುದಿಲ್ಲ. ಬೆಳಿಗ್ಗೆಯಿಂದ ಉಪವಾಸವ್ರತವನ್ನು ಮಾಡಿ ಸಂಜೆ ಹೊತ್ತಲ್ಲಿ ಅದರಲ್ಲೂ ಗೋಧೂಳಿ ಮುಹೂರ್ತದಲ್ಲಿ ತಾಯಿಗೆ ಪೂಜೆ ಸಲ್ಲಿಸುವುದು ಒಳ್ಳೆಯದು. ಯಾಕಂದರೆ ಲೋಕಸಂಚಾರಿಯಾಗಿರುವ ಮಹಾತಾಯಿ ಸಂಜೆ ಹೊತ್ತಲ್ಲಿ ಖುಷಿ ಖುಷಿಯಲ್ಲೇ ಮನೆ ಪ್ರವೇಶ ಮಾಡ್ತಾಳೆ. ಒಮ್ಮೆ ಲಕ್ಷ್ಮೀ ಪೂಜೆ ಮಾಡುವುದಕ್ಕೆ ಅಣಿಯಾದ ಮೇಲೆ ಯಾವುದೇ ಕಾರಣಕ್ಕೂ ಮನೆಯ ದ್ವಾರ ಬಾಗಿಲನ್ನು ಹಾಕಬೇಡಿ. ಮನೆಯ ಮುಂಬಾಗಿಲು ಸದಾ ತೆರೆದಿರಬೇಕು. ಲಕ್ಷ್ಮೀ ದೇವಿ ಬರುವ ಹೊತ್ತಲ್ಲಿ ಬಾಗಿಲು ಹಾಕಿದ್ದರೆ ಹೇಗೆ, ಅದು ಅಪಶಕುನವಲ್ವೇ? ಮಹಾಲಕ್ಷ್ಮಿಯು ಪುಷ್ಪಪ್ರಿಯೆ. ನೀವೆಷ್ಟು ಹೂಗಳನ್ನು ತಾಯಿಯ ಮುಡಿಗೇರಿಸ್ತಾರೋ ಅಷ್ಟೇ ಸಂತೃಪ್ತರಾಗ್ತಾರೆ. ಆದರೆ ಕೊಳೆತ ಹೂಗಳು, ಒಣಗಿದ ಹೂಗಳು ಅಥವಾ ಮುಳ್ಳಿನ ಹೂಗಳನ್ನು ಅಪ್ಪಿತಪ್ಪಿಯೂ ಮುಡಿಸುವವನ ಕೆಲಸ ಮಾಡಬೇಡಿ. ಇದು ನಿಮ್ಮ ಸರ್ವನಾಶಕ್ಕೆ ದಾರಿ ಮಾಡಿಕೊಟ್ಟಂತಾಗತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ವ್ರತಾಚರಣೆ ಮಾಡುವರು ಲಕ್ಷ್ಮಿಯ ಕೊರಳಿಗೆ ತಮ್ಮ ಮಾಂಗಲ್ಯದ ಸರವನ್ನೇರಿಸುವುದು ರೂಢಿ. ಆದರೆ ಇದನ್ನು ಮಾಡುವಾಗ ಸ್ವಲ್ಪ ಜೋಪಾನ. ಮಾಂಗಲ್ಯದಲ್ಲಿ ತಾಯಿ ಜಗನ್ಮಾತೆ ನೆಲೆ ನಿಂತಿರ್ತಾರೆ. ನೀವೇನಾದರೂ ಆರ್ಟಿಫಿಷಿಯಲ್ ಮಾಂಗಲ್ಯದ ಸರವನ್ನು ಮಾಡಿಸಿಕೊಂಡಿದ್ದೆ ಆದಲ್ಲಿ ಅದನ್ನು ಮಾತ್ರ ಅಪ್ಪಿತಪ್ಪಿಯೂ ಲಕ್ಷ್ಮೀ ದೇವಿಗೆ ಇರಿಸಬೇಡಿ. ಕರಿಮಣಿ ಸರವೇ ಆದರೂ ಸರಿ, ಮಾಂಗಲ್ಯದ ಸರವನ್ನೇ ತಾಯಿಯ ಕೊರಳಿಗೆ ಹಾಕಬೇಕು. ಇದರಿಂದ ಸುಖ ಸಂಪತ್ತಿನ ಜೊತೆಗೆ ನಿಮ್ಮ ಪತಿಯ ಆಯಸ್ಸು ಸಹ ಗಟ್ಟಿಯಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರಾದರೂ ಬಾಗಿನ ಕೊಡಲು ಕರೆದರೆ ಮರು ಮಾತಾಡದೆ ಅವರ ಹಿಂದೆಯೇ ಹೊರಟು ಬಿಡಿ. ಬಾಗಿನ ಲಕ್ಷ್ಮಿ ಸ್ವರೂಪ. ವರಮಹಾಲಕ್ಷ್ಮಿ ಹಬ್ಬದಂದು ಬಾಗಿನ ಪಡೆದವರು ಲಕ್ಷ್ಮಿಯನ್ನು ಬರಮಾಡಿಕೊಂಡಂತೆ. ಹೀಗಾಗಿ ಬಾಗಿನಕ್ಕೆ ಕರೆದಾಗ ಅದೆಂತಹದ್ದೇ ಕೆಲಸವಿದ್ದರೂ ಆ ಕ್ಷಣವೇ ಅಲ್ಲಿಗೆ ಬಿಟ್ಟು ಬಾಗಿನ ಸ್ವೀಕರಿಸಿ ಬನ್ನಿ. ಬರೋದಿಲ್ಲ ಅನ್ನೋ ಒಂದು ಉತ್ತರವನ್ನು ಕೊಡಬೇಡಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಇಷ್ಟೇ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇನೂ ಇಲ್ಲ. ನಿಮ್ಮ ಕೈಲಾದಷ್ಟು ಶುದ್ಧ ಭಕ್ತಿಯಿಂದ ಮಾಡಿದರೂ ಸಾಕು, ಅಷ್ಟರಲ್ಲಿ ಮಹಾತಾಯಿ ಸಂತೃಪ್ತರಾಗ್ತಾರೆ. ಆದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದವರು ಮುತ್ತೈದೆಯರಿಗೆ ಉಡಿ ತುಂಬುವುದನ್ನು ಮರಿಬೇಡಿ. ಐವರು ಅಥವಾ 11 ಮಂದಿ ಮುತ್ತೈದೆಯರನ್ನು ಮನೆಗೆ ಕರೆದು ನಿಮ್ಮ ಶಕ್ತಿಗನುಸಾರ ಬಾಗಿನವನ್ನು ನೀಡಿ ಉಡಿ ತುಂಬಿಸಿಕೊಂಡ ಮುತ್ತೈದೆಯರು ಲಕ್ಷ್ಮೀ ದೇವಿಯ ಸ್ವರೂಪರಾಗ್ತಾರೆ. ಉಡಿ ತುಂಬಿದ ಮುತ್ತೈದೆಯರು ಹರಸಿ ಹೋದರೆ ಅದಕ್ಕಿಂತ ವರದಾನವಿಲ್ಲ. ನಿಮ್ಮ ಮನೆಯಲ್ಲೇ ಪದ್ಮಪ್ರಿಯ ಸದಾ ನಲ ನಡೆಸಿದಂತೆ. ಗೋಮಾತೆಯನ್ನು ಕಾಮಧೇನು ಅಂತೀವಿ. ಮುಕ್ಕೋಟಿ ದೇವರು ನೆಲೆಸಿರುವ ಗೋಮಾತೆ ದೇವಾನುದೇವತೆಗಳ ಸ್ವರೂಪ. ಹೀಗಾಗಿ ವರಮಹಾಲಕ್ಷ್ಮಿ ಪೂಜೆಯಾದ ಮೇಲೆ ದೇವಿಯ ನೈವೇದ್ಯಕ್ಕೆ ಇಟ್ಟಿದ್ದ ಎಡೆಯೊಂದನ್ನು ಗೋವಿಗೆ ನೀಡಿದರೆ ಉತ್ತಮ, ಅತ್ಯುತ್ತಮ. ಯಾಕಂದರೆ ಲಕ್ಷ್ಮೀ ದೇವಿಯು ಸಹ ಗೋವಿನ ಗೋಮೂತ್ರದ ಜಾಗದಲ್ಲಿ ನೆಲೆಸಿರ್ತಾಳೆ. ಇದನ್ನು ಮಾಡೋದ್ರಿಂದ ಸಕಲ ದೇವತೆಗಳ ಅನುಗ್ರಹ ನಿಮ್ಮ ಮೇಲಾಗುತ್ತೆ.
ವರಮಹಾಲಕ್ಷ್ಮಿ ಪೂಜೆ ಮುಗಿದ ಮೇಲೆ ಕೆಲವೊಂದು ನಿಯಮಗಳಿವೆ. ಹೇಗೂ ಹಬ್ಬ ಮುಗಿಯಿತು, ಪೂಜೆ ಪುನಸ್ಕಾರ ಸಾಂಗವಾಗಿ ನೆರವೇರಿತು ಅಂತ ಮೈಮರಿಬೇಡಿ. ಬೆಳಿಗ್ಗೆಯಿಂದ ವ್ರತ ಮಾಡಿ ಸುಸ್ತಾಗಿದೆ, ಇನ್ನೇನು ರಾತ್ರಿ ಆಯ್ತಲ್ಲ ಅಂತ ನಿದ್ದೆಗೆ ಜಾರಬೇಡಿ. ಮಲಗೋಕ್ಕೂ ಮುನ್ನ ಮುಖ್ಯವಾದ ಕಾರ್ಯಕ್ರಮವೊಂದನ್ನು ಮಾಡಿ ಮುಗಿಸಿ. ಶುಕ್ರವಾರ ರಾತ್ರಿ ಮಲಗೋಕ್ಕೂ ಮುನ್ನ ಮತ್ತೊಮ್ಮೆ ಮಹಾಮಾಯಿಗೆ ಪೂಜೆ ಸಲ್ಲಿಸಿ. ಅದಾದ ಮೇಲೆ ಲಕ್ಷ್ಮೀದೇವಿಯ ಕಳಶ ಹಾಗೂ ತಾಯಿಯ ಮುಖವಾಡವನ್ನು ಸ್ವಲ್ಪ ಕದಲಿಸಬೇಕು. ಇದನ್ನು ಶುಕ್ರವಾರದಂದೇ ತಪ್ಪದೆ ಮಾಡಬೇಕು. ಶುಕ್ರವಾರ ಕಳೆದು ಶನಿವಾರ ಬೆಳಗ್ಗೆ ಆಗ್ತಾ ಇದ್ದಂತೆ ಮತ್ತೆ ಸ್ನಾನ ಮಾಡಿ ಮಡಿಯಲ್ಲಿ ಬಂದು ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ. ಅದಾದ ನಂತರ ಲಕ್ಷ್ಮೀ ದೇವಿಯನ್ನು ವಿಸರ್ಜನೆ ಮಾಡಬೇಕು. ಹೀಗೆ ವರಮಹಾಲಕ್ಷ್ಮಿ ಹಬ್ಬದಂದು ಈ ನಿಯಮಗಳನ್ನು ಮರೆಯದೇ ಮಾಡಿದ್ದೆ ಆದಲ್ಲಿ ತಾಯಿ ಕೃಪಾರ್ಥರಾಗುವುದರಲ್ಲಿ ಎರಡು ಮಾತಿಲ್ಲ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.